Hey guys, welcome to Vedant Patashale. Thank you so much for your subscription. Sara, subscribe maadkondidira tumane thank you. First time nama channel na visit maadta iddalli subscribe maadkoli. Subscribe maadida nantara bell icon na click maadodana maribedi. Ninge nama videos ishta aagta iddalli adakke likes na provide maadi. Nama friends yaru yaru competitive exams tagolta idare avaru jothe nama videos nella share maadi. Ivattu naan nimma jothe mental ability ee ondu concept ge sambandhisida ಮ್ಯಾಥಮೆಟಿಕಲ್ ವೆನ್ ಡಯಾಗ್ರಾಮ್ಸ್ ಈ ಒಂದು ಕಾನ್ಸೆಪ್ಟ್ ನಾನು ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಏನಿದು ಮ್ಯಾಥಮೆಟಿಕಲ್ ವೆನ್ ಡಯಾಗ್ರಾಮ್ಸ್ ಅಂದ್ರೆ ನೀವು ನೋಡಿರ್ತೀರಾ. ಸೊ ಲೆಟ್ ಮೀ ಟೇಕ್ ಎನ್ ಎಕ್ಸಾಂಪಲ್. ಈ ರೀತಿಯಲ್ಲಿ ಒಂದು ಯಾವುದೋ ಒಂದು ಡಯಾಗ್ರಾಮ್ ಇರುತ್ತೆ, ಓಕೆನಾ. ಸೊ ಒಂದು ಮೂರು ರೀತಿಯಾಗಿ ನಾನು ಆಲ್ರೆಡಿ ಈ ರೀತಿಯಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ಓಕೆ. ಸೊ ಈ ರೀತಿ ಡಯಾಗ್ರಾಮ್ಸ್ ಇರುತ್ತೆ, ಇಲ್ಲಿ ಏನೋ ನಂಬರ್ಸ್ ಕೊಟ್ಟಿರ್ತಾರೆ. ಸೊ ಯಾವುದೋ ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ, ನೀವೇನ್ ಮಾಡ್ಬೇಕಾಗಿದೆ ಅಂದ್ರೆ ಇಲ್ಲಿ ನಂಬರ್ ಏನು ಅಂತ ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಈ ರೀತಿಯಾದಂತಹ ಪ್ರಶ್ನೆಗಳು, ಓಕೆನಾ. ಸೊ ಬನ್ನಿ ಈಗ ಸಾಲ್ವ್ ಮಾಡೋಣ ಯಾವ ರೀತಿ ಅಂತ ನಿಮ್ಗೆ ಇವಾಗ ಐಡಿಯಾ ಬರುತ್ತೆ. ಮೊದಲನೇ ಪ್ರಶ್ನೆ ನೋಡ್ತಾ ಇದ್ದ ಹಾಗೆ, ಎಸ್, ಮೊದಲನೇ ಪ್ರಶ್ನೆ ಈಗ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲಿದೆ, ಸ್ಟಾರ್ ಇದೆ ಅಲ್ವಾ. ಸೊ ಸ್ಟಾರ್ ಅಲ್ಲಿ ಕೆಲವು ನಂಬರ್ ಗಳಿದೆ, ಹಾಗೂ ಒಂದು ಇಂಪಾರ್ಟೆಂಟ್ ಆದಂತಹ ನಂಬರ್ ಮಿಸ್ ಆಗಿದೆ. ಆ ನಂಬರ್ ಯಾವುದು ಅಂತ ನೀವು ಫೈಂಡ್ ಮಾಡ್ಬೇಕು, ಓಕೆ. ಇಲ್ಲಿ ನೋಡಿ ಯಾವ ತರ ನಂಬರ್ಸ್ ಹೇಗಿದೆ ಅಂತ. ಇಲ್ಲಿ ಫಸ್ಟ್ ಟೂ ಇದೆ, ನೆಕ್ಸ್ಟ್ ಫೈವ್ ಆಗಿದೆ, ನೆಕ್ಸ್ಟ್ ಇಲೆವೆನ್ ಆಗಿದೆ, 23 ಆಗಿದೆ, ನೆಕ್ಸ್ಟ್ ನಂಬರ್ ಏನೋ ಒಂದು ಆಗಿದೆ, ನಂಗೆ ಗೊತ್ತಿಲ್ಲ ಏನದು ಅಂತ ಫೈನ್ ಮಾಡೋಣ. ಅದಾದ್ಮೇಲೆ ಆ ನಂಬರ್ ಏನಾಗಿದೆ, 95 ಆಗಿದೆ. ಮೊದಲಿಗೆ ಡಯಾಗ್ರಾಮ್ನ ನೋಡಿದಾಗ ಗಮನಿಸಿ ನಂಬರ್ಸ್ ಹೇಗೆ ಹೋಗ್ತಿದೆ ಅಂತ, ಅರ್ಥ ಆಗ್ತಾ ಇದೆಯಾ. ಸೊ ಇಲ್ಲಿ ಏನಾಗ್ತಾ ಇದೆ, ನಂಬರ್ಗಳು ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ, ಅಂದರೆ ಇನ್ಕ್ರೀಸ್ ಆಗ್ತಾ ಇದೆ. ಎರಡೇನಾಗಿದೆ, 5 ಆಗಿದೆ. ಸೊ ಲೆಟ್ ಮೀ ಟ್ರೈ ಬೈ ಆ್ಯಡಿಂಗ್ 3, ಬಿಕಾಸ್ ಎರಡನ್ನ 5 ಹೆಂಗೆ ಮಾಡ್ಬೋದು, ನಾನು 3 ಕೂಡಿಸಿದ್ರೆ 2 5 ಆಗುತ್ತೆ, ಓಕೆ. ಸಮ್ ವಾಟ್ ಐ ಗಾಟ್ ಮೈ ಆನ್ಸರ್, ನೋಡೋಣ ನೆಕ್ಸ್ಟ್ಗೂ ಇದೇ ಅಪ್ಲೈ ಆಗುತ್ತಾ ಅಂತ. ಇವಾಗ 5 ಏನಾಗಬೇಕಾಗಿದೆಯಂತೆ, 11 ಆಗಬೇಕಾಗಿದೆಯಂತೆ. ಅವಾಗ ನಾನು ಏನು ಮಾಡ್ತೀನಿ, ಇದಕ್ಕೆ 6 ಸೇರಿಸ್ತೀನಿ. ಇವೆರಡು ಸ್ಟೆಪ್ನ ನೋಡ್ತಾ ಇದ್ದಾಗ ಮೇ ಬಿ ನಿಮ್ಗೆ ಅನ್ನಿಸ್ಬಹುದು ಮಲ್ಟಿಪಲ್ಸ್ ಆಫ್ 3 ಕರೆಕ್ಟ್ ಅಲ್ವಾ, ಲೈಕ್ 3 1s are 3, 3 2s are 6 ಅಂತ. ನೋಡೋಣ ಇದೇ ಮೆಥಡ್ ಅಪ್ಲೈ ಆದರೆ ವೆಲ್ ಆ್ಯಂಡ್ ಗುಡ್, ಸಪೋಸ್ ಅಪ್ಲೈ ಆಗಿಲ್ಲ ಅಂದರೆ ನಾವು ಬೇರೆ ಮೆಥಡ್ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. 11 ಇದೆ, ತಗೊಳ್ತೀನಿ. 11 ಏನು ಮಾಡಬೇಕಾಗಿದೆ, ನೀವು 23 ಮಾಡಬೇಕಾಗಿದೆ. ಮೊದಲಿಗೆ ಇವೆರಡರ ಡಿಫ್ರೆನ್ಸನ್ನು ತೆಗೆಯೋಣ, ಅರ್ಥ ಆಗ್ತಾ ಇದೆಯಾ. ಸೊ ನೋಡ್ಕೊಳ್ಳಿ ಏನಿದೆ ಅಂತ, 11 ಇದೆ, ನಂತರ 23 ಇದೆ ಇಲ್ಲಿ, ಕ್ಲಿಯರ್. ಸೊ ಎಷ್ಟು ಡಿಫ್ರೆನ್ಸ್ ಬರಬೇಕಾಗುತ್ತೆ ನೋಡ್ಕೊಳ್ಳಿ. ಸೊ 3 ಒಂದೋದ್ರೆ 2 ಬರುತ್ತೆ, 2 ಒಂದೋದ್ರೆ 1 ಅಂತ ಬರುತ್ತೆ. ಇಲ್ಲೇನಾಯ್ತು, ಮಲ್ಟಿಪಲ್ಸ್ ಆಫ್ 3 ಅಂತ ನೀವು ಅಂದ್ಕೊಂಡ್ರಿ, ಮೇ ಬಿ ಅಪ್ಲೈ ಆಗಬಹುದು. ಯಾಕೆ ಮೇ ಬಿ ಅಂತ ಇದ್ದೀನಿ ಅಂದರೆ, 3 2s are 6 ಆಗಿದೆ, 3 3s are 9 ಇಲ್ಲ, 3 4s are 12 ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಮಲ್ಟಿಪಲ್ಸ್ ಆಫ್ 3 ಅಲ್ಲ, 3 ಇರೋದು ನೋಡ್ಕೊಳ್ಳಿ ಏನಾಗಿದೆ, 6 ಆಗಿದೆ. 6 ಇರೋದು ಏನಾಗಿದೆ, 12 ಆಗಿದೆ, ಅಲ್ಲಿಗೆ ಡಬಲ್ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆಯಾ. ಸೊ ನೋಡೋಣ ನೆಕ್ಸ್ಟ್ ನಂಬರ್ ಏನಾದರೂ ನಾನು ಹಾಕಿ ಆ ಒಂದು ನಂಬರ್ನ ನಾನು ಸಾಲ್ವ್ ಮಾಡಿದಾಗ್ಲೂ ನಂಗೆ 95 ಬಂದರೆ ಈ ಒಂದು ಮೆಥಡ್ ಕರೆಕ್ಟ್ ಆಗಿದೆ ಅಂತ. 23 ಇದೆ. ಸೊ ಇದ್ರ ಪ್ರಕಾರ ಡಬಲ್ ಮಾಡ್ತಿರೋ ಪ್ರಕಾರ ಹೋದ್ರೆ ಇದೇನಾಗಬೇಕಾಗತ್ತೆ, 24 ಆಗಬೇಕಾಗತ್ತೆ. ಅವಾಗ ಇದರ ವ್ಯಾಲ್ಯೂ ಇಲ್ಲೇನಾಗಬೇಕಾಗತ್ತೆ, 47 ಆಗಬೇಕಾಗತ್ತೆ. ಓಕೆ, ಈಗ ಕ್ವೆಶ್ಚನ್ ಮಾರ್ಕಲ್ಲಿ ಏನು ಫಿಲ್ ಆಗಬೇಕು ಅಂತ ನಾವು ಫೈಂಡ್ ಮಾಡಿದ್ದೀವಿ. ನಾವು ಫೈಂಡ್ ಮಾಡಿರೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡೋಣ. ನೆಕ್ಸ್ಟ್ ಇದೇ ಮೆಥಡ್ ಅಪ್ಲೈ ಮಾಡಿ ನಮಗೇನಾದರೂ 95 ಕರೆಕ್ಟ್ ಆನ್ಸರ್ ಬರುತ್ತೆ ಅಂದರೆ ಇಲ್ಲಿ ಕರೆಕ್ಟ್ ಆಗಿ ನಾವು ಮಾಡಿದ್ದೀವಿ ಅಂತ ಹೇಳಬಹುದು. ಸೊ ವಿಲ್ ಚೆಕ್ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ರಾಂಗ್. 47 ತಗೊಳ್ತಾ ಇದ್ದೀನಿ. ಈ ಒಂದು ಕಾನ್ಸೆಪ್ಟ್ನ ಪ್ರಕಾರ ನಾವು ಹೋದರೆ ಏನಾಗಬೇಕು, ಇಲ್ಲಿ ಡಬಲ್ ಆಗ್ತಾ ಹೋಗಬೇಕು. ಸೊ 24 ಇರೋದು ಏನಾಗಬೇಕಾಗತ್ತೆ, ನಿಮಗೆ 48 ಆಗಬೇಕಾಗತ್ತೆ. ಇವೆರಡನ್ನ ಕೂಡ್ಸೋಣ, 8 ಮತ್ತು 7 ಕೂಡಿಸಿದ್ರೆ 15 ಬರುತ್ತೆ, ಒಂದು ಕ್ಯಾರಿ ಇದೆ. 4 + 4 ಅಂದರೆ 8 + 1 9. ನೀವು ನೋಡಬಹುದು ನಮ್ಮ ಮುಂದಿನ ನಂಬರ್ 9 ಕ್ವೆಶ್ಚನ್ ಅಲ್ಲಿ, ನಮಗೂ ಸಹ 9 ಅಂತ ಬಂದಿದೆ. ಸೊ ಫೈನಲಿ 95 ಅಂತ ಬಂದಿದೆ, ಕರೆಕ್ಟ್ ಅಲ್ವಾ. ಸೊ ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಆ ನಂಬರ್ ಒಂದು ಕರೆಕ್ಟ್ ಆಗಿದೆ. ಸೊ ಈ ಒಂದು ಪ್ರಶ್ನೆ ಉತ್ತರ 47 ಅಂತ ತಗೊಳ್ತೀರಾ. ಕ್ಲಿಯರಾ, ಅರ್ಥ ಆಯ್ತಾ ಹೇಗೆ ಅಂತ. ತುಂಬಾ ಸಿಂಪಲ್ ಇರುತ್ತೆ, ಬಟ್ ಇಟ್ ಡಿಪೆಂಡ್ಸ್ ನೀವು ಕ್ವೆಶ್ಚನ್ ಅನ್ನ ಯಾವ ರೀತಿ ನೋಡ್ತಾ ಇದ್ದೀರಾ, ಯಾವ ಮೆಥಡ್ ಅಪ್ಲೈ ಮಾಡ್ತಾ ಇದ್ರೆ ಅಷ್ಟು ಬೇಗ ನಿಮ್ಮ ಕ್ವೆಶ್ಚನ್ ಸಾಲ್ವ್ ಆಗ್ತಾ ಹೋಗುತ್ತೆ. ಐ ಹೋಪ್ ನಿಮ್ಗೆ ಕ್ವೆಶ್ಚನ್ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಈಗ ನಾನು 2ನೇ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ, ಓಕೆ. ಸೊ ಈಗ ನೀವು 2ನೇ ಪ್ರಶ್ನೆ ನೋಡ್ತಾ ಇದ್ದೀರಾ ಸ್ಕ್ರೀನ್ನ ಮೇಲೆ, ಎಸ್. ಸೊ 56, 72, 3 ಹಾಗೂ ಕ್ವೆಶ್ಚನ್ ಮಾರ್ಕ್ ಇದೆ. ಸೊ ಹೇಗೆ ಬಂತು, 56 ಹೇಗೆ ಬರೆಯೋದು, ಸ್ವಲ್ಪ ಯೋಚನೆ ಮಾಡಿ. ಏನಾದರೂ ನಾವು ಇದನ್ನ ಮಲ್ಟಿಪ್ಲೈ ಮಾಡಬೇಕಾ ಅಥವಾ ಆ್ಯಡ್ ಮಾಡಬೇಕಾ ಇಲ್ಲ ಲೆಸ್ ಮಾಡಬೇಕಾ ಡಿವೈಡ್ ಮಾಡಬೇಕಾ ನೋಡೋಣ. ಮೊದಲಿಗೆ ನಾನು ಇದನ್ನೇನು ಮಾಡ್ತೀನಿ ಅಂದರೆ ಮೈನಸ್ ಮಾಡ್ತೀನಿ, ಅಂದರೆ ಕಳೀತಾ ಇದ್ದೀನಿ. 5 6 ಕಳೆದ್ರೆ -1 ಬರುತ್ತೆ, ಆದರೆ ನನಗೆ ಇಲ್ಲಿರೋದು 3. ಸೊ ನನಗೆ ಇಲ್ಲಿ ಸಬ್ಟ್ರಾಕ್ಷನ್ ಹಾಕೋದಕ್ಕಾಗಲ್ಲ. ಸರಿ ಆಯಿತು, ಆ್ಯಡ್ ಮಾಡೋಣ. ಸೊ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಕೂಡಿಸ್ತಾ ಇದ್ದೀನಿ. 5 + 6 ಕೂಡಿಸಿದ್ರೆ 11 ಬರುತ್ತೆ, ಬಟ್ ನನಗೆ ಇಲ್ಲಿರೋದು 3. ಸೊ ಇದು ಕೂಡ ಅಲ್ಲ. ಸರಿ ಗುಣ ಮಾಡೋಣ, 5 + 6 ಗುಣ ಮಾಡಿದ್ರೆ 30 ಬರುತ್ತೆ.
ಆದ್ರೆ ನನಗಿಲ್ಲಿರೋದು ಮೂರು, ಕರೆಕ್ಟ್ ಅಲ್ವಾ? ಸೊ 30ನ್ನ 3 ಮಾಡಬಹುದಾ? ಹೇಗೆ ಮಾಡಬಹುದು? 3 ಪ್ಲಸ್ 0 ಮಾಡಿದ್ರೆ ಎಷ್ಟು ಬರುತ್ತೆ? ನಿಮಗೆ 3 ಅಂತ ಬರುತ್ತೆ. ಬಟ್ ಸ್ಟಿಲ್ ನಾಟ್ ಶ್ಯೂರ್, ನೋಡೋಣ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತಾ ಅಂತ. ಇಲ್ಲಿ ನಾನು ಗುಣಾಕಾರ ತಗೊಂಡಿದ್ದೀನಿ, ಸೊ ಗುಣ ಮಾಡೋಣ. 7 2 ಏನು ಕೊಡುತ್ತೆ ನಿಮಗೆ? 14 ಅಂತ ಕೊಡುತ್ತೆ. ಇವೆರಡನ್ನ ಕೂಡಿಸಿದ್ರೆ ಈ ಒಂದು ಕ್ವೆಶ್ಚನ್ ಮಾರ್ಕ್ನ ಪ್ಲೇಸಲ್ಲಿ ಏನಂತ ತಗೊಳ್ಬಹುದು? 5 ಅಂತ ತಗೊಳ್ಬಹುದು. ಇಲ್ಲೂ ಕೂಡ ಸಿಂಗಲ್ ಡಿಜಿಟ್ ಬಂದಿದೆ, ಇಲ್ಲೂ ಕೂಡ ಸಿಂಗಲ್ ಡಿಜಿಟೇ ಬರಬೇಕು. ಅಲ್ಲಿಗೆ ಕ್ವೆಶ್ಚನ್ ಮಾರ್ಕ್ ಏನಿದೆ ಆ ಒಂದು ಜಾಗದಲ್ಲಿ ನೀವೇನಂತ ಹೇಳಬಹುದು? ಉತ್ತರ 5 ಅಂತ ಹೇಳಬಹುದು. ಇದು ಯಾವುದರ ಬೇಸ್ ಮೇಲೆ ಆಗಿತ್ತು ಅಂತಂದ್ರೆ ಗುಣಾಕಾರದ ಬೇಸ್ನ ಮೇಲೆ ಆಗಿತ್ತು. ಎರಡೂ ಸಂಖ್ಯೆಗಳೇನಿತ್ತು ಅದನ್ನ ಗುಣ ಮಾಡಿ ಅಲ್ಲಿ ಬಂದಂತ ಮೊತ್ತ ಏನಿದೆ ಅವೆರಡನ್ನ ಕೂಡಿಸಿದ್ರೆ ನಿಮ್ಗೆ ಇಲ್ಲಿ ಆನ್ಸರ್ ಬರುತ್ತೆ. ಸೊ ಎರಡೆರಡು ಆಪರೇಷನ್ಸ್ ಇದೆ, ಗುಣಾಕಾರ ಇದೆ, ನಂತರ ಅಡಿಷನ್ ಇದೆ, ಅಂದ್ರೆ ಮಲ್ಟಿಪ್ಲಿಕೇಶನ್ ಅಡಿಷನ್ ಎರಡೂ ಕೂಡ ಇದೆ. ಗಮನ ಇಟ್ಟು ಕಲ್ತ್ಕೊಳ್ಳಿ. ಓಕೆ, ಈಗ ನಾನು 3ನೇ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಎಸ್, ಸೊ 3ನೇ ಪ್ರಶ್ನೆ ಹೀಗಿದೆ. 11 ಇದೆ, ನಂತರ 13, 15, 22, 30, 60, 44, 60 ಮತ್ತೆ 6 ಇದೆ. ಇದು ಸ್ವಲ್ಪ ಎರಡನೇ ಪ್ರಶ್ನೆ ಏನ್ ಹೇಳ್ಕೊಟ್ಟೆ ಅದ್ರ ರೀತಿ ಇದೆ, ಜೊತೆಲಿ ಮೊದಲನೇ ಪ್ರಶ್ನೆ ಏನ್ ಹೇಳ್ಕೊಟ್ಟೆ ಅದ್ರ ರೀತಿ ಎರಡರ ಕಾಂಬಿನೇಷನ್ ಅಲ್ಲಿ ಇದೆ. ಹೇಗೆ ಎರಡರ ಕಾಂಬಿನೇಷನ್ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಈ 11 ಇರೋದನ್ನ ಏನ್ ಮಾಡಿದ್ದಾರೆ ಅಂದ್ರೆ 22 ಮಾಡಿದ್ದಾರೆ. ಸೊ ಏನಾಗಿದೆ ಇಲ್ಲಿ, ಇಂಟು 2, ಸೊ ಗುಣ ಮಾಡ್ಕೊಂಡಿದ್ದಾರೆ ಅಥವಾ ಡಬಲ್ ಮಾಡಿದ್ದಾರೆ ಅಂತ ಹೇಳಬಹುದು. ಈ 15 ಏನಿದೆ ನೋಡ್ಕೊಳ್ಳಿ, 30 ಆಗಿದೆ. ಇಲ್ಲೇನಾಗಿದೆ, ಇಲ್ಲೂ ಕೂಡ ಎರಡನ್ನ ಗುಣ ಮಾಡಿದ್ರೆ ಅಥವಾ ಡಬಲ್ ಅಂತ ಹೇಳಬಹುದು. ಈ 22 ಏನಿತ್ತು ಅದಕ್ಕೆ ಇಂಟು 2 ಮಾಡಿದ್ದಾರೆ ಅಂತ ನಾನು ಹೇಳಬಹುದು, ಅಥವಾ ಡಬಲ್ ಮಾಡಿದ್ದಾರೆ ಅಂತ ಕೂಡ ಹೇಳಬಹುದು. ಅವಾಗಿದೇನಾಗಿದೆ ನೋಡ್ಕೊಳ್ಳಿ, 44. ಕ್ಲಿಯರ್? ನಂತರ ಇಲ್ಲಿ 30 ಏನಿದೆ ಇದಕ್ಕೆ ಇಂಟು 2 ಮಾಡಿದರೆ ಅವಾಗಿದೇನಾಗಿದೆ 60 ಅಥವಾ ಡಬಲ್ ಅಂತನಾದ್ರೂ ಹೇಳಬಹುದು. ಈಗ ಈ 6 ಮತ್ತೆ 0 ಏನಿದೆ ಇವೆರಡನ್ನ ಕೂಡಿಸಿದ್ದಾರೆ. ಸೊ 6 + 0 ಏನ್ ಕೊಡುತ್ತೆ ನಿಮ್ಗೆ? 6 ಕೊಡುತ್ತೆ. ಇಲ್ಲಿ ಬಂದಾಗ ನೀವು 4 + 4 ಏನ್ ಮಾಡ್ಬೇಕಾಗಿದೆ? ಕೂಡಿಸ್ಬೇಕಾಗಿದೆ. ಆವಾಗ ಈ ಪ್ಲೇಸ್ ನಲ್ಲಿ ಏನ್ ಬರುತ್ತೆ? 8 ಅಂತ ಬರುತ್ತೆ. ಅಲ್ಲಿಗೆ ಈ ಒಂದು ಪ್ರಶ್ನೆಯ ಉತ್ತರ 8 ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಹೇಗೆ ಹೇಳಿದೆ ಅಂತ? ಆದ್ರೆ ಇಲ್ಲಿ ಈ 13 ಏನಿದೆ, ಈ 13ರ ಕೆಲಸ ಏನೂ ಇಲ್ಲ. ಹಿಂಗೆ ಒಂದೊಂದು ಕ್ವೆಶ್ಚನ್ಗಳಲ್ಲಿ ಕೆಲವು ನಂಬರ್ನ ಕೆಲಸ ಏನು ಇರಲ್ಲ ಕೊಟ್ಟಿರ್ತಾರೆ. ನೀವು ಆ ರೀತಿಯಾದಂಥ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರಾ ಅದನ್ನ ಬಿಟ್ಬಿಡ್ಬೇಕಾಗುತ್ತೆ. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಲೈಕ್ ಯೂಸ್ ಆಗದೆ ಇರೋಂತಹ ಒಂದು ನಂಬರ್ ಪ್ರೊವೈಡ್ ಮಾಡಿರ್ತಾರೆ, ಅದ್ರ ಕಡೆ ಗಮನ ಕೊಡಕ್ ಹೋಗ್ಬೇಡಿ. ಓಕೆನಾ? ಎಸ್, ಮುಂದಿನ ಹಾಗೂ ಕೊನೆಯ ಪ್ರಶ್ನೆನ ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ನಾವಿಲ್ಲಿ ಕ್ವೆಶ್ಚನ್ ಮಾರ್ಕ್ ನೀವೇನ್ ನೋಡ್ತಾ ಇದ್ದೀರಾ, ಆ ಒಂದು ಪ್ಲೇಸ್ ನಲ್ಲಿ ಯಾವನ ಒಂದು ನಂಬರ್ ಬರಬೇಕು ಅಂತ ಫೈಂಡ್ ಮಾಡ್ಬೇಕಿದೆ. ಓಕೆ, ಸೊ ಮೊದಲಿಗೆ ನೋಡೋಣ ಇಲ್ಲಿ 56 ಹೇಗ್ ಬಂತು ಅಂತ. ಓಕೆ, ಸೊ ವಿ ವಿಲ್ ಚೆಕ್. ಏನಾದ್ರೂ ಇದು ರೋನ ಬೇಸ್ ನ ಮೇಲೆ ಡಿಪೆಂಡ್ ಆಗಿದೆಯಾ ಅಥವಾ ಕಾಲಮ್ನ ಬೇಸ್ ನ ಮೇಲೆ ಡಿಪೆಂಡ್ ಆಗಿದೆ ನಾವು ನೋಡ್ಬೇಕಾಗಿದೆ. ಲೈಕ್ ಉದ್ದ ಅಥವಾ ಅಗಲ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಇಲ್ಲಿ ನೋಡಿ. ಈ ರೀತಿ ಏನಾದ್ರೂ ಚೆಕ್ ಮಾಡಿದ್ರೆ ಆನ್ಸರ್ ಬರುತ್ತಾ ಅಂತ. ಇದನ್ನ ನಾವು ಕಾಲಮ್ ಅಂತ ಹೇಳ್ತೀವಿ, ಇದನ್ನ ನಾವು ರೋ ಅಂತ ಹೇಳ್ತೀವಿ. 14 ಇದೆ, 10 ಇದೆ, ಇವೆರಡನ್ನ ಕೂಡಿಸಿದ್ರೆ 21 ಬರುತ್ತಾ? ಬರೋದಿಲ್ಲ. ಕಳೆದ್ರೆ ಬರುತ್ತಾ? ಬರೋದಿಲ್ಲ. ಓಕೆ, ಸೊ ಇಲ್ಲೇನೋ ವರ್ಕೌಟ್ ಆಗ್ತಾ ಇಲ್ಲ. ಇಲ್ಲಿ ಚೆಕ್ ಮಾಡೋಣ ಏನಾದ್ರು ಕಾಲಮ್, ಬಿಕಾಸ್ ನಾನು ಮಿಡಲ್ ಯಾಕೆ ಚೆಕ್ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಇದೆ. ಹಾಗಾಗಿ ಇಲ್ಲೇನಾದ್ರೂ ಮಾಡಿದ್ರೆ ಲೈಕ್ ಇವೆರಡು ಗುಣ ಮಾಡಿದ್ರೆ 6 ಬರುತ್ತೆ, ಕೂಡಿಸಿದ್ರೆ 5 ಬರುತ್ತೆ, ಹೇಗೆ ಮಾಡಿದ್ರು ನಂಗೆ 4 ಬರಲ್ಲ. ಅಲ್ಲಿಗೆ ಇದು ಕಾಲಮ್ ಏನಿದೆ ಆ ಒಂದು ಕಾಲಮ್ನ ಬೇಸ್ನ ಮೇಲಿನ ಪ್ರಶ್ನೆ ಇದಾಗಿಲ್ಲ. ಅರ್ಥ ಆಯ್ತಾ? ಇದು ಹಾಗಿದ್ರೆ ಯಾವ್ದನ್ನ ಬೇಸ್ ಮೇಲೆ ಆಗಿರುತ್ತೆ? ರೋನ ಬೇಸ್ ಮೇಲೆ. ಈ ರೀತಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ ಒಂದೊಂದು ಸ್ಟೆಪ್ಪನ್ನ. ಓಕೆನಾ? ಸೊ ನೋಡೋಣ ಹೇಗೆ ಅಂತ ನೋಡ್ಕೊಳ್ಳಿ. ಮೊದಲಿಗೆ 14 ಇದೆ, ನಂತರ 56 ಇದೆ, 2 ಇದೆ, ಇವೆರಡನ್ನ ಕೂಡಿಸ್ಬೇಕಾ ಅಥವಾ ಕಳಿಬೇಕಾ? ಏನೇ ಮಾಡಿದ್ರು ಇದು 2 ಬರಲ್ಲ. ಮೇ ಬಿ ಭಾಗ ಮಾಡಿದ್ರೆ ಬರುತ್ತಾ, ಭಾಗ ಮಾಡಿದ್ರು ಸಹ 2 ಅನ್ನೋದು ಬರಲ್ಲ. ಸೊ ಇಲ್ಲಿ ಕಾನ್ಸೆಪ್ಟ್ ಏನ್ ಅಪ್ಲೈ ಆಗಿದೆ ಅಂತ ಅಂದ್ರೆ, ಈ 14 ಮತ್ತು 2ನ್ನ ಏನ್ ಮಾಡಿದ್ದಾರೆ? ಗುಣ ಮಾಡಿದ್ದಾರೆ. ಸೊ 14 ಮತ್ತು 2ನ್ನ ಗುಣ ಮಾಡಿದ್ರೆ 28 ಅಂತ ಬರುತ್ತೆ. ಆದ್ರೆ ನನಗೆ ಇಲ್ಲಿರೋದೆಷ್ಟು? 56. ಈ 28ನ ತಿರ್ಗಾ 2ರ ಜೊತೆ ಗುಣ ಮಾಡಿದ್ದಾರೆ, ಅವಾಗ ಎಷ್ಟು ಬರುತ್ತೆ ಅಂತಂದ್ರೆ 56 ಅಂತ ಬರುತ್ತೆ. ಅರ್ಥ ಆಯ್ತಾ? ಲೈಕ್ ಹಿಂಗೆ ಅಂತಲ್ಲ, 28 28ಕ್ಕೆ ಕೂಡಿಸ್ಬಹುದು ಅಥವಾ 2ರಿಂದ ಗುಣ ಆದ್ರೂ ಮಾಡಿ, 2 ಕೂಡ ಒಂದೇ ಆನ್ಸರ್ ಬರುತ್ತೆ. ಇಲ್ಲಿ ನೋಡೋಣ ಈ 21 ಮತ್ತು 4ನ ಏನ್ ಮಾಡಿದ್ದಾರೆ. ಸೊ ದಟ್ ಅವ್ರಿಗೆ 168 ಬಂದಿದೆ ಅಂತ. ಓಕೆ, ಸೊ 21ನ 4ರ ಜೊತೆ ಏನಾದ್ರೂ ನಾನು ಗುಣ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಲೈಕ್ 4 1s 4 ಅಂತ ಬರುತ್ತೆ, 4 2s 8 ಅಂತ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದನ್ನ 2ರ ಜೊತೆ ಗುಣ ಮಾಡ್ತೀನಿ, 168 ಬರ್ತಾ ನೋಡೋಣ. 2 4s 8 ಬಂತು,
2 8s 16 ಸಹ ಬಂತು ಅಲ್ಲಿಗೆ. ಎಸ್, ಕರೆಕ್ಟ್ ಆಗಿದೆ. ಹಾಗಾದ್ರೆ ಇಲ್ಲೂ ಕೂಡ ಸೇಮ್ ಮೆಥಡ್ ಅಪ್ಲೈ ಮಾಡಿ ಈ 10 ಮತ್ತು 3 ಮೊದಲಿಗೆ ಗುಣ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ 30 ಅಂತ ಬರುತ್ತೆ. ಅದನ್ನ 2 ಜೊತೆ ತಿರುಗಾ ಗುಣ ಮಾಡಿ ಎಷ್ಟು ಬಂತು ನೋಡ್ಕೊಳ್ಳಿ, 60 ಅಂತ ಬಂತು. ಕ್ಲಿಯರಾ? ಆದ್ರೆ ಇಲ್ಲಿ ಗಮನ ಕೊಡಬೇಕಾಗಿರೋದು ಒಂದು, ಆ ಮಿಡಲ್ ಅಲ್ಲಿ ಏನಿದೆ ಈ ಕಾಲಮ್, ಇಷ್ಟು ಕೂಡ ಡಬಲ್ ಆಗ್ತಾ ಹೋಗಿದೆ. ಇಲ್ಲಿ 2 ಇದೆ, ಸೊ ಹಾಗಾಗಿ ಇಲ್ಲಿ 2 ಗುಣ ಮಾಡಿದೀನಿ ಅಲ್ಲ. ಹಾಗಾದ್ರೆ ಇಲ್ಲಿ 3 ಗುಣ ಮಾಡ್ಬೇಕು, ಇಲ್ಲಿ 4 ಗುಣ ಮಾಡ್ಬೇಕು, ಅವಾಗ ನಮ್ಗೆ ಆನ್ಸರ್ ಬೇರೆ ಬರುತ್ತೆ. ನೆನಪಿಟ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ಇಲ್ಲಿ ಏನಾಗಿದೆ, ದ್ವಿಗುಣ ಅಥವಾ ಡಬಲ್ ಆಗಿದೆ ಅಂತ ಹೇಳಬಹುದು. ಆ ಒಂದು ಕಾನ್ಸೆಪ್ಟ್ ಇದಾಗಿತ್ತು. ಓಕೆ ಓಕೆ ಗಾಯ್ಸ್, ಐ ಹೋಪ್ ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿರುವಂತಹ ಈ 4 ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗಳಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗುತ್ತೆ, ಜೊತೆಗೆ ನಾ ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ ಅಂತ ನಿಮಗೆ ಅನಿಸಿದ್ರಲ್ಲಿ ದಯವಿಟ್ಟು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಬಹುದಾಗಿದೆ. ಈ ಒಂದು ಮೆಥಡ್ಗಳು ನಾನು ಏನು ಮಾಡಿದ್ದೀನಿ, ಇಷ್ಟು ಕ್ವೆಶ್ಚನ್ಸ್ನ ಇದೇ ರೀತಿ ಸಾಲ್ವ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಈ ರೀತಿ ಸಹ ಸಾಲ್ವ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಬೇರೆ ಮೆಥಡಲ್ಲಾದರೂ ಸಾಲ್ವ್ ಮಾಡಿ, ನೋ ಪ್ರಾಬ್ಲಮ್. ಆನ್ಸರ್ ಇದೇ ಬರಲಿ, ಇದೇ ಬಂತು ಅಂದರೆ ನೋ ಇಶ್ಯೂಸ್. ನಿಮ್ಮ ಯಾವ ಮೆಥಡ್ ನೀವು ಅಪ್ಲೈ ಮಾಡಿರ್ತೀರೋ ಅದನ್ನೇ ನೀವು ನೆಕ್ಸ್ಟ್ ಎಕ್ಸಾಮ್ಸಲ್ಲೂ ಕೂಡ ಟ್ರೈ ಮಾಡಬಹುದಾಗಿರುತ್ತೆ, ಸಪೋಸ್ ಆ ಕ್ವೆಶ್ಚನ್ ಬಂದರೆ. ಓಕೆ, ಐ ಹೋಪ್ ನಿಮಗೆ ನಾನು ಇವತ್ತು ಹೇಳ್ಕೊಟ್ಟಿರುವಂಥ ಕ್ವೆಶ್ಚನ್ ಅರ್ಥ ಆಗಿದೆ, ಇಷ್ಟ ಆಗಿದೆ, ನೆನಪಲ್ಲಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅರ್ಥ ಆದಲ್ಲಿ ಅಥವಾ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ಸ್ನ ಪ್ರೊವೈಡ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್, ಹ್ಯಾಪಿ ಲರ್ನಿಂಗ್.